ಅಲ್ಲ ನಿಖಿಲ್, ಶ್ಯೂರಿಟಿ ಕೊಡೋಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಿತ್ತು? ಅದು ನನ್ನ ಆಸ್ತಿ ಪತ್ರಗಳು. ಅದನ್ನು ಶ್ಯೂರಿಟಿ ಕೊಡೋದಕ್ಕೋಸ್ಕರ ತರಿಸಿ ನನ್ನ ರೂಮ್ನಲ್ಲೇ ಇಟ್ಟಿದ್ದು. ಅದು ಹೇಗೆ ಮಿಸ್ ಆಯಿತು ಅಂತ ಗೊತ್ತಾಗ್ತಿಲ್ಲ. ಅಲ್ಲಪ್ಪ ನಿಖಿಲ್, ಎಲ್ಲ ಕಡೆ ಸರಿಯಾಗಿ ಚೆಕ್ ಮಾಡಿದ್ಯಾ? ಯಾಕೆಂದರೆ ನಮ್ಮ ಮನೆಯಲ್ಲಿ ಇಟ್ಟು ಯಾವ ವಸ್ತುನೂ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನಮ್ಮದು ರಾಥೋಡ್ ಕುಟುಂಬ, ನಮ್ಮ ಮನೆಯಲ್ಲಿ ಯಾರೂ ಕಳ್ಳರಿಲ್ಲ. ಇನ್ನೊಂದ್ಸತಿ ಎಲ್ಲ ಕಡೆ ಸರಿಯಾಗಿ ಚೆಕ್ ಮಾಡು. ಇಲ್ಲ ದಾದಾಜಿ, ನನ್ನ ರೂಮೆಲ್ಲ ಹುಡುಕಿದ್ದಾಯ್ತು. ಬರೀ ಪತ್ರ ಅಲ್ಲ, ಪತ್ರ ಸಮೇತ ಫೈಲು ಕಳೆದೋಗಿದೆ. ಇದು ಯಾರೋ ಬೇಕು ಬೇಕು ಅಂತಲೇ ಮಾಡಿದ್ದಾರೆ. ಗೌರವ್ಗೆ ಹೆಲ್ಪ್ ಆಗಲಿ ಅಂತ ಫೈಲ್ಗಳನ್ನ ತರಿಸ್ದೆ, ಆದರೆ ಈಗ ಹೀಗಾಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ನನ್ನ ಆಸ್ತಿ ಪತ್ರಗಳು ಕಳೆದು ಹೋಗಿದ್ದಕ್ಕಿಂತ ಗೌರವ್ ಪ್ರಾಜೆಕ್ಟ್ ನಿಂತೋಯ್ತಲ್ಲ ಅಂತ ನೋವಾಗ್ತಿದೆ. ಹೌದು ನಿಖಿಲ್, ನೀವು ಯಾವಾಗ ನಿಮ್ಮ ಮನೆಗೆ ಹೋಗಿ ಆಸ್ತಿ ಪತ್ರನ ತೊಗೊಂಬಂದ್ರಿ? ಅಥವಾ ಅದು ನಿಮ್ಗೆ ಯಾರು ತಂದುಕೊಟ್ರು? ನಿಖಿಲ್, ನನಗೆ ಗೊತ್ತು ನೀವು ಇಲ್ಲಿಂದ ಹೊರಗಡೆ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಸ್ತಿ ಪತ್ರನ ನಿಮ್ಮನೆಯವರೇ ನಿಮಗೆ ತಂದುಕೊಟ್ರು ಅನ್ನೋದಕ್ಕೆ ನಿಮ್ಮವರು ಅಂತ ನಿಮ್ಗೆ ಯಾರೂ ಇಲ್ಲ. ಅಂಥದ್ರಲ್ಲಿ ನಿಮಗೆ ಆಸ್ತಿ ಪತ್ರ ತಂದುಕೊಟ್ಟವ್ರು ಯಾರು? ಕಮ್ ಆನ್ ಟೆಲ್ ಮಿ. ತೇದಿ 1 ರಿಂದ 20 ವರೆಗೆ ಉಂಡಾಟ ಉಂಡಾಟ ಆಯ್ತು. 5 ರೂಪಾಯಿ ಇದೆ. ಈ 5 ರೂಪಾಯಿಗೆ ಒಂದು ಗ್ಲಾಸ್ ಟೀನೂ ಬರಲ್ಲ, ಟೀ ಹೋಗ್ಲಿ ಒಂದು ಬೀಡನೂ ಸಿಗಲ್ಲ. ಅಯ್ಯೋ, ರಾತ್ರಿ ಆಯಿತು, ಏನಾದರೂ ಒಂದು ಸ್ವಲ್ಪ ಹಾಕ್ಕೊಂಡು ಮನ್ಸಿಗೆ ಸಮಾಧಾನ ಮಾಡ್ಕೊಳ್ಳೋನಂದ್ರೆ ಕಾಸಿಲ್ವಲ್ಲಪ್ಪ. ಅತ್ತಿಗೆ ರೋಹಿಣಿ ಕೇಳಿದ್ರೆ ಕಾಸು ಸಿಗಲ್ಲ, ಬೈಗುಳ ಸಿಗತ್ತೆ. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ಈ ಕಾಸು ಕೈಗೆ ಬಂದರೆ ಒಳ್ಳೆ ಐಸ್ ಥರ ಕರ್ಗೋಗ್ಬಿಡತ್ತಪ್ಪ. ಏನು ಮಾಡೋದು ಏನು ಮಾಡೋದು? ವಾ, ನಾನೆಂತ ದಡ್ಡ. ಆದರೆ ಈ ಖಜಾನೆ ಕೀನೇ ಇಲ್ವಲ್ಲ. ಈ ಕೀ ಬೇಕು ಅಂದರೆ ವಚನ ಪ್ರೆಗ್ನೆಂಟ್ ಅಲ್ವೋ ಅನ್ನೋ ಸತ್ಯ ಅವಳು ಗೊತ್ತಿದೆಯೋ ಇಲ್ವೋ, ಅಥವಾ ಅಮ್ಮನೂ ವಚನೂ ಸೇರಿಕೊಂಡು ನಾಟಕ ಆಡ್ತಿದ್ದಾರೋ ಅನ್ನೋ ವಿಷಯ ನನಗೆ ಗೊತ್ತಾಗಬೇಕು. ಸತ್ಯ ತಿಳ್ಕೊಳ್ಳೋದು ಹೆಂಗೆ? ಈ ಸತ್ಯ ಗೊತ್ತಾಗಬೇಕು ಅಂದರೆ ಅಮ್ಮನ ಕೇಳಬೇಕು. ಅಮ್ಮ ಇತ್ತೀಚೆಗೆ ನನ್ನ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅಲ್ಲೇ ಹೋಗಿ ವಿಚಾರಿಸೋಣ ಅಂದರೆ ಆ ಗೌರವ ನನ್ನ ನೋಡಿದ್ರೆ ಗುರ್ರು ಅಂತಾನೆ. ಸತ್ಯ ಗೊತ್ತಾಗಲಿಲ್ಲ ಅಂದರೆ ಇದು ವೇಸ್ಟ್. ನಾನೇ ಹೋಗಿ ವಿಚಾರಿಸೋಣ ಅಂದರೆ ನಾನು ಅಲ್ಲಿ ಹೋಗಿರೋ ವಿಷಯ ಏನಾದರೂ ಅದಕ್ಕೆ ಗೊತ್ತಾದರೆ ಈ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಏನು ಮಾಡೋದು? ಓ ಗಾಡ್, ಗಿವ್ ಮೀ ಸಮ್ ಬ್ಯೂಟಿಫುಲ್ ಐಡಿಯಾ. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ಏನಾದರೂ ದಾರಿ ತೋರಿಸಪ್ಪ. ಲೇ, ತಿಂಡಿ ಪೋತಿ, ಏನದು ಹಂಗೆ ತಿಂತಾ ಇದೀಯ? ಏನದು ಅಕ್ಕ, ವಚನಕ್ಕೋಸ್ಕರ ಮಾಡಿರೋ ತಿಂಡಿ ಇದು. ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲ ನಾನೇ ತಿನ್ಬೇಡ ಅಂತ ಅನಿಸ್ತಿದೆ, ಅಷ್ಟು ಸೂಪರ್ ಆಗಿದೆ. ಎಷ್ಟು ಸೂಪರ್ ಆಗಿದೆ ಹಂಗೆ ಅಂದ್ಬಿಟ್ಟು ಅದಕ್ಕೆ ಮಾಡಿರೋ ತಿಂಡಿನೆಲ್ಲ ನೀನೇ ಖಾಲಿ ಮಾಡಬೇಡ, ಆಮೇಲೆ ವಚನಂಗೆ ಖಾಲಿ ಬಾಕ್ಸ್ ತೊಗೊಂಡೋಗ್ಬೇಕಾಗತ್ತೆ. ಆ ಸಿಕ್ತು ದಾರಿ, ವಚನ ಮನೆಗೆ ಹೋಗೋದಕ್ಕೆ ಸೂಪರ್ ಇದೆ. ಲೈ, ನಿಪ್ಪಟ್ಟು ಕೊಡ್ಬಳೆ ಎಲ್ಲ ಚೆನ್ನಾಗಿ ತಿನ್ನು. ರೀ, ಏನ್ರಿ ಕವರು, ಏನಿದೆ ಇದರಲ್ಲಿ? ಹೇಳಿ ನಿಖಿಲ್, ವೇದ್ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಪತ್ರಗಳನ್ನ ನಿಮ್ಗೆ ಯಾರು ತಂದ್ಕೊಟ್ರು ಅಂತ ಹೇಳಿ. ಸುಮ್ಮನೆ ಪತ್ರಗಳು ಕಳೆದೋಗಿದೆ ಅಂತ ಹೇಳಬೇಡಿ. ಧನ್ಯವಾದ. ಅವತ್ತ ಹುಡುಗ ಬಂದು ಫೈಲ್ ಕೊಟ್ಟು ಹೋಗಿದ್ದನ್ನ ನೀವು ನೋಡಿದ್ರೆ ತಾನೆ? ಆ ಫೈಲ್ ಜೊತೆಗೆ ಆ ಪತ್ರಗಳು ಇದ್ವು. ಆ ಟೈಮಲ್ಲಿ ಅಮ್ಮನೂ ನನ್ನ ಜೊತೆಗೆ ಇದ್ರು. ಬೇಕಿದ್ರೆ ಅಮ್ಮನೇ ಕೇಳಿ. ಅಮ್ಮ, ನೀವು ನೋಡಿದ್ರೆ ತಾನೆ? ಹಾ, ನಿಖಿಲ್ ನನಗೆ ಹೇಳಿದ್ದ ಗೌರವ್ಗೆ ಹೆಲ್ಪ್ ಆಗಲಿ ಅಂತ ಕೆಲವು ಡಾಕ್ಯುಮೆಂಟ್ಸ್ ತರಿಸಿದ್ದೀನಿ ಅಂತ. ನೋಡಿದ್ರ, ನಾನು ಸುಳ್ಳು ಹೇಳ್ಬೋದು, ಆದರೆ ಅಮ್ಮ ಸುಳ್ಳು ಹೇಳ್ತಾರಾ? ಆ ಹುಡುಗ ತಂದ್ಕೊಟ್ಟು ಹೋಗಿದ್ದ ಫೈಲನ್ನು ನಾನು ರೂಮ್ನಲ್ಲೇ ಇಟ್ಟಿದ್ದೆ, ಆದರೆ ಈಗ ಆ ಪೇಪರ್ಸ್ ಕಾಣಿಸ್ತಿಲ್ಲ. ನೀವು ನಿಜವಾಗ್ಲೂ ಅಂಥದ್ದೊಂದು ಪೇಪರ್ ತರಿಸಿದ್ದೇ ಆಗಿದ್ರೆ ಅದು ಮನೆಯಿಂದ ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಿಖಿಲ್. ಹೌದು, ಅಣ್ಣ ಹೇಳಿದಾಗೆ ಅದು ಇಲ್ಲಿಂದ ಎಲ್ಲೂ ಹೋಗಿರೋದಿಲ್ಲ, ಸರಿಯಾಗಿ ರೂಮಲ್ಲಿ ಹುಡ್ಕಿದ್ರೆ ಸಿಗುತ್ತೆ. ಅಯ್ಯೋ ಗೌರವ್,
ನಾನು ಎಲ್ಲ ಕಡೆನೂ ಹುಡುಕ್ತೆ ಗೌರವ್, ಆದರೆ ಅದು ಎಲ್ಲೂ ಇಲ್ಲ. ನನಗನ್ಸುತ್ತೆ ಈ ಮನೆಯಲ್ಲೇ ಯಾರೋ ತಗೊಂಡಿದ್ದಾರೆ ಅಂತ. ಅಲ್ಲ ನಿಖಿಲ್, ಹಾಗೇನಾದರೂ ನಿನ್ನ ಪತ್ರ ತಂದು ನಮ್ಮ ಮನೇಲಿ ಇಟ್ಟಿದ್ರೆ ನಮ್ಗೆ ಯಾರಿಗಾದರೂ ಒಂದು ಮಾತು ಹೇಳಬೇಕಿತ್ತು ತಾನೆ, ಯಾಕೆ ಹೇಳಲಿಲ್ಲ? ಗೌರವ್ಗೆ ಹೆಲ್ಪ್ ಆಗಲಿ ಅಂತ ತರಿಸಿದ್ದೆ. ಶೂರಿಟಿ ಹಾಕೋ ಟೈಮ್ನಲ್ಲಿ ಅದನ್ನು ಕೊಟ್ಟರಾಯಿತು ಅಂತ ಸುಮ್ಮನೆ ಅದೇ. ಪೇಪರ್ಸ್ಗಳನ್ನ ತರಿಸಿದ್ರಿ ಅಂತ ಎಲ್ರಿಗೂ ಹೇಳ್ಕೊಂಡು ಹೇಗೆ ಓಡಾಡಲಿ? ಎಲ್ರಿಗೂ ಹೇಳದು ಬೇಡಪ್ಪ, ಅಟ್ಲೀಸ್ಟ್ ಗೌರವ್ಗಾದರೂ ಹೇಳ್ಬೋದಾಯ್ತಲ್ಲ. ಹೇಳಬೇಕು ಅಂತಾನೆ ಇದ್ದೆ, ಆದರೆ ಹೇಳೋದಕ್ಕೆ ಟೈಮ್ ಕೂಡ ಬರಲಿಲ್ಲ ಅಷ್ಟೇ. ನೀನು ಹೇಳ್ತಿರೋದನ್ನ ಕೇಳ್ತಿದ್ರೆ ನನಗೆ ಅನುಮಾನ ಬರ್ತಿದೆ, ನೀನು ನಿಜವಾಗ್ಲೂ ಅಂಥದ್ದೊಂದು ಪೇಪರ್ಸ್ ತರಿಸಿದ್ರ ಅಂತ. ಆ ಹುಡುಗ ತಂದ್ಕೊಟ್ಟು ಫೈಲ್ನಲ್ಲಿ ಅಂಥ ಪೇಪರ್ಸ್ ಯಾವುದೂ ಇರಲಿಲ್ಲ ಅಂತ ನನಗೆ ಅನ್ನಿಸ್ತಿದೆ. ಅಯ್ಯೋ ಧನ್ಯವರೇ, ನಿಜವಾಗ್ಲೂ ಆ ಫೈಲಲ್ಲಿ ಪತ್ರಗಳಿದ್ವು, ಅದನ್ನು ಅಮ್ಮನೇ ನೋಡಿದ್ದಾರೆ, ಬೇಕಿದ್ರೆ ಅಮ್ಮನೇ ಕೇಳಿ. ಅಮ್ಮ, ನಿಖಿಲ್ ಹೇಳ್ತಿರೋದು ನಿಜಾನ? ಆ ಫೈಲಲ್ಲಿ ಅಂಥ ಪೇಪರ್ಸ್ಗಳನ್ನ ನೀವು ನೋಡಿದ್ರ? ನಾನು ಯಾವ ಪತ್ರನೂ ನೋಡಿಲ್ಲ ಧನ್ಯ, ಆದರೆ ಹುಡುಗ ಫೈಲ್ ತಂದ್ಕೊಟ್ಟಿದ್ದಂತೂ ನಿಜ. ಅದು ಸರಿ, ನೀನು ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ಯಾ? ನಮ್ಗೆ ಯಾರಿಗೂ ಬರ್ದಿರೋ ಅನುಮಾನ ನಿನಗೆ ಯಾಕೆ ಬರ್ತಾ ಇದೆ? ಯಾಕೆ ಅಂದರೆ ಆ ಹುಡುಗ ಇವ್ರಿಗೆ ತಂದ್ಕೊಟ್ಟಿರೋ ಫೈಲ್ನಲ್ಲಿ ಅಂಥ ಪೇಪರ್ಸ್ ಯಾವುದೂ ಇರಲಿಲ್ಲ ಅಂತ ನನಗೆ ಅನ್ನಿಸ್ತಿದೆ. ನಿಖಿಲ್ ಅವರು ನಿಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಸುಳ್ಳು ಹೇಳ್ತಿದ್ದಾರೆ ಅಮ್ಮ. ಶೂರಿಟಿ ಕೊಡ್ತೀನಿ ಅಂತ ನಾಟಕ ಮಾಡಿ ಕೊನೆ ಮೂಮೆಂಟ್ವರೆಗೂ ಕಾದಿದ್ದು, ಕಡೆಗೆ ಮನೆಗೆ ಕಂಪ್ನಿಯವ್ರು ಬಂದಮೇಲೆ ನಾನು ಶೂರಿಟಿ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಅದಕ್ಕೊಂದು ಕತೆ ಕಟ್ಟಿ ಒಳ್ಳೆಯವರಾಗೋ ಪ್ರಯತ್ನ ಮಾಡ್ತಿದ್ದಾರೆ. ನಿಖಿಲ್ ಕತೆ ಮುಗೀತು, ಇನ್ನು ಇವನಿಗೆ ಇಲ್ಲಿ ಉಳ್ಗಾಲ ಇಲ್ಲ. ಇವನಿಗೆ ಸಪೋರ್ಟ್ ಮಾಡೋ ನನಗೂ ಗೇಟ್ ಪಾಸ್ ಅಂತೂ ಗ್ಯಾರಂಟಿ. ನಿಖಿಲ್ ಇಷ್ಟೆಲ್ಲ ಮಾಡ್ತಿರೋದೇ ಗೌರವ್ ಪ್ರಾಜೆಕ್ಟ್ ನಿಂತೋಗ್ಬೇಕು ಅನ್ನೋ ಉದ್ದೇಶದಿಂದ. ಅದನ್ನ ಕೆತ್ತೊಂಡೆ ಕೊಡ ಇಲ್ಲಿ. ರೀ, ಏನ್ರಿ ಇದೆ ಅದ್ರಲ್ಲಿ? ಅದೆಲ್ಲ ನಿನ್ಗ್ಯಾಕೆ? ನೀವು ಸಡನ್ ಆಗಿ ಬಂದು ಕಿತ್ಕೊಂಡಿದ್ ನೋಡಿದ್ರೆ ಇದ್ರಲ್ಲಿ ಏನೋ ಇಂಪಾರ್ಟೆಂಟ್ ಆಗಿರೋದು ಇದೆ ಅಂತ ಅನ್ನಿಸ್ತಿದೆ. ಏನ್ರಿ ಇದೆ ಇದ್ರಲ್ಲಿ? ಒಂದ್ಸರಿ ಹೇಳಿದ್ರೆ ಅರ್ಥಾಗಲ್ವ ನಿಮಗೆ? ಇದ್ರ ಬಗ್ಗೆ ಏನು ಕೇಳಬೇಡ. ನೋಡಿ, ಇದ್ರಲ್ಲಿ ಏನಿದೆ ಅಂತ ನೀವ್ ಹೇಳಲಿಲ್ಲ ಅಂದ್ರೆ ನಾನು ಅಕ್ಕಂಗೆ ಹೇಳ್ಬಿಡ್ತೀನಿ. ಅಯ್ಯ ನಿನ್ನಲ್ಲಿ ಇದ್ರಲ್ಲಿರೋದು ಲಾಟ್ರಿ ಟಿಕೆಟ್ ಕಡೆ, ಅದನ್ನ ಹೋಗಿ ಅದಕ್ಕೆ ಹತ್ರ ಇದೆಯಾ? ಲಾಟ್ರಿ ಟಿಕೆಟಾ? ಹಾಗಾದ್ರೆ ಕೊಡಿ, ನಾನು ನೋಡ್ತೀನಿ. ಇಲ್ಲ ಕಣೆ, ಇದನ್ನೆಲ್ಲ ಬೇರೆ ಯಾರು ನೋಡಾಗಿಲ್ಲ, ಯಾಕೆಂದ್ರೆ ಪೂಜೆ ಮಾಡ್ತೀನಿ. ಅಯ್ಯೋ, ನಾನು ಹೇಗಿದ್ರೆ ಬೇರೆಯವಳಾಗ್ತೀನಿ? ನಾನು ನಿಮ್ಮ ಹೆಂಡತಿ ತಾನೆ, ಕೊಡ್ರಿ, ಏನಾಗಲ್ಲ, ನೋಡ್ತೀನಿ. ಲೇ, ಹಾಗಲ್ಲ ಕಣೆ, ಇದನ್ನ ನನ್ನನ್ನು ಬಿಟ್ಟು ಬೇರೆ ಯಾರು ನೋಡಬಾರ್ದು ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ ಕಣೆ. ಈ ಸಲ ಖಂಡಿತ ನಿನಗೆ ಲಾಟ್ರಿ ಹೊಡೆಯುತ್ತಂತನೂ ಹೇಳಿದ್ದಾರೆ. ಇದನ್ನ ನೀನೇನಾದರೂ ಇಟ್ಟು ತೆಗೆದು ನೋಡಿಬಿಟ್ರೆ ಅವ್ರು ಮಾಡಿರೋ ಅಷ್ಟು ಪೂಜೆ ವೇಸ್ಟ್ ಆಗಿಬಿಡುತ್ತೆ ಚಿನ್ನ. ನೋಡು ಚಿನ್ನ, ಈ ಸರಿ ಲಾಟ್ರಿ ಹೊಡೆದ್ಮೇಲೆ ನಿನಗೆ ಖಂಡಿತ ಚಿನ್ನದ ನೆಕ್ಲೆಸ್ ಮಾಡಿಸ್ಕೊಡ್ತೀನಿ. ಚಿನ್ನದ ನೆಕ್ಲೆಸ್ಸಾ? ಅಯ್ಯೋ, ಚಿನ್ನದ ನೆಕ್ಲೆಸ್ಸು ಯಾವ ಡಿಸೈನ್ ಮಾಡಿಸ್ಕೊಳ್ಳಿ, ಎಷ್ಟು ಗ್ರಾಮ್ ಮಾಡಿಸ್ಕೊಡ್ತೀರಾ ಕೇಳ್ರಿ. ಅಯ್ಯೋ, ಚಿನ್ನದ ನೆಕ್ಲೆಸ್ಸು. ಅಯ್ಯೋ, ಎಸ್ಕೇಪ್ ಆಗ್ತಿದ್ರ? ಹಾಗಾದ್ರೆ ಇದು ನನ್ನನ್ನು ಯಾಮಾರ್ಸಕ್ ಮಾಡಿರೋ ಪ್ಲಾನೇ ಗೊತ್ತು ನನಗೆ. ಅಲ್ಲ, ಇಷ್ಟೊಂದು ನನಗೆ ಮಸ್ಕ ಹೊಡೆದಿದ್ದೀರಾ ಅಂದಮೇಲೆ ಏನೋ ದೊಡ್ಡ ಸಂಚು ಮಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿದೆ. ರೋಹಿಣಿ, ಇವ್ರ ಮೇಲೆ ಒಂದು ಕಣ್ಣಿಡಬೇಕು, ಇಡಬೇಕು. ಅಲ್ಲ, ಲಾಟ್ರಿ ಹೊಡೆದ್ಮೇಲೆ ನನಗೆ ಚಿನ್ನದ ನೆಕ್ಲೆಸ್ ಕೊಡಿಸ್ತೀರಾ? ಒಂದು ಮಳ ಹೂವು ಕೊಡ್ಸೋಕ್ಕೆ ಯೋಗ್ಯತೆ ಇಲ್ಲ, ಚಿನ್ನದ ನೆಕ್ಲೆಸ್ ಕೊಡಿಸ್ತಾರಂತೆ, ಚಿನ್ನದ ನೆಕ್ಲೆಸ್ಸು. ರೋಹಿಣಿ, ಬಿಡಬೇಡ, ಅದೇನಂತ ಕಂಡುಹಿಡಿ. ಎಸ್, ಏಜೆಂಟ್ ರೋಹಿಣಿ ಇಸ್ ಬ್ಯಾಕ್. ನಿಖಿಲ್ ಬೇಕು ಅಂತಾನೆ ಹೀಗೆ ಮಾಡಿದ್ದಾನೆ ಅಂತ ಹೇಗೆ ಹೇಳ್ತೀಯ ಧನ್ಯ? ಆ ಫೈಲಲ್ಲಿ ಆಸ್ತಿ ಪತ್ರ ಇರಲಿಲ್ಲ ಅಂತ ನಿನಗೆ ಹೇಗೆ ಗೊತ್ತು? ಹೇಗೆ ಅಂದರೆ, ನಾನು ಆ ಫೈಲ್ ನೋಡಿದಾಗ ಅದರಲ್ಲಿ ಅಂಥ ಯಾವ ಪತ್ರನೂ ಇರಲಿಲ್ಲ. ಏನು ಧನ್ಯ, ನೀನು ನಿಖಿಲ್ ರೂಮಿಗೆ ಬಂದು ಪೇಪರ್ಸ್ನ ಚೆಕ್ ಮಾಡಿದ್ಯಾ? ಛೆ 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 ಛೆ,
ಇನ್ನೊಬ್ರು ರೂಮ್ಗೆ ಹೋಗಿ ಅವ್ರ ವಸ್ತುಗಳನ್ನು ಚೆಕ್ ಮಾಡೋದು ಅಂದರೆ ಯಾವ ರೀತಿ ಸಭ್ಯತೆ? ಅದರಲ್ಲೂ ಮನೆಗೆ ಬಂದಿರೋ ಗೆಸ್ಟ್ ರೂಮ್ಗೆ ಹೋಗಿ ಈ ಥರ ಎಲ್ಲ ಮಾಡೋದು ಸರಿ ಇಲ್ಲ ಅಲ್ವಾ? ಇವಳ ರೂಮ್ ಚೆಕ್ ಮಾಡಿದ್ದಾಳೆ ಅಂದರೆ ಇವಳೇ ಶ್ಯೂರಿಟಿ ಪತ್ರ ಕದ್ದಿದ್ದಾಳೆ ಅಂತ ನನ್ನ ಅಭಿಪ್ರಾಯ. ಇಲ್ಲ, ನಾನು ಯಾವ ಪೇಪರ್ಸ್ನೂ ಕದ್ದಿಲ್ಲ. ಆ್ಯಕ್ಚುಲಿ ಆ ಫೈನಲ್ ಅಂತ ಪೇಪರ್ಸ್ ನೋಡು ಗಣ್ಯ, ಫಸ್ಟ್ ಆಫ್ ಆಲ್ ನೀನು ಮಾಡಿರೋ ಕೆಲಸನೇ ತಪ್ಪು. ನಿಖಿಲ್ ರೂಮಿಗೆ ಬಂದು ಅವನ ಫೈಲನ್ನೆಲ್ಲ ಚೆಕ್ ಮಾಡಿದ್ಯಾ ಅಂದಮೇಲೆ ಆ ಕೆಲಸನ ನೀನೇ ಮಾಡಿರ್ತೀಯ ಅಲ್ವಾ? ಏನಮ್ಮ ಧನ್ಯ ಇದೆಲ್ಲ, ನೀನಾಗ ಅವ್ನ ರೂಮ್ ಚೆಕ್ ಮಾಡಕ್ಕೆ ಹೋದೆ? ಯಾಕೆ ಅಂದರೆ ಯಾರು ಕೇಳ್ದೆ ಹೋದ್ರು ಅವರೇ ಪ್ರಾಜೆಕ್ಟ್ಗೆ ಶ್ಯೂರಿಟಿ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂದರೆ ಅದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇದೆ ಅಂತ ಅಂದ್ಕೊಂಡು ನನ್ನ ಫೈಲ್ನ ಚೆಕ್ ಮಾಡಿದೆ ದಾದಾಜಿ. ಹಾಂ ಹಾಂ, ಏನು ಚಂದ ನಾಟಕ ಆಡ್ತೀಯೇ. ನಿನಗೆ ಅನುಮಾನ ಬಂದರೆ ಮನೇಲಿ ದೊಡ್ಡವರಿದ್ರು, ಅವ್ರ ಮುಂದೆ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ನೀನೇ ಯಾಕೆ ಪತ್ತೆದಾರಿ ಕೆಲಸ ಮಾಡೋಕ್ಕೆ ಹೋದೆ? ಇದ್ರ ಮೇಲೆ ಗೊತ್ತಾಗುತ್ತೆ ನಿನಗೆ ಮುಖ್ಯವಾಗಿ ಬೇಕಾಗಿರೋದು ಗೌರವ್ ಪ್ರಾಜೆಕ್ಟ್ ನಿಲ್ಲಿಸೋದು. ಅದಕ್ಕೆ ಕಾಗದ ಪತ್ರಗಳನ್ನು ನೀನೇ ಕದ್ದಿದೀಯ? ಇಲ್ಲ ಅಜ್ಜಿ, ನಾನು ಯಾವ ಪತ್ರಗಳನ್ನು ಕದ್ದಿಲ್ಲ. ದಯವಿಟ್ಟು ನಾನು ಹೇಳೋದನ್ನು ಕೇಳಿ. ಧನ್ಯ ಅವರೇ, ನೀವು ಏನು ಹೇಳಬೇಕು ಅಂತಿದ್ರು ಅದನ್ನು ನೇರವಾಗಿ ಹೇಳಿ. ನಮಗೆಲ್ಲ ತುಂಬ ಕನ್ಫ್ಯೂಸ್ ಆಗ್ತಿದೆ, ಯಾರು ಮಾತು ನಂಬಬೇಕು ಯಾರು ಮಾತು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನು ವೇದ್ ಹೀಗೆ ಹೇಳ್ತಾ ಇದೆಯಾ? ಪಾಪ ನಿಖಿಲು ಆಸ್ತಿ ಪತ್ರ ಕಳೆದು ಹೋಗಿದೆ ಅಂತ ಬೇಜಾರು ಮಾಡ್ಕೋತಿದ್ದಾನೆ. ಆದರೆ ಧನ್ಯ ಪೇಪರ್ಸ್ಗಳು ಇರಲೇ ಇಲ್ಲ, ನಾನೇ ನೋಡಿದ್ದೆ ಅಂತ ಹೇಳ್ತಿದ್ದಾಳೆ. ಇದರಲ್ಲೇ ಗೊತ್ತಾಗಲ್ವಾ ಈ ಕೆಲಸ ಎಲ್ಲ ಧನ್ಯಂದೆ ಅಂತ? ಇದರಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನಿದೆ ಹೇಳು. ನೋಡಿದೆ ಧನ್ಯ, ನೀನು ಮಾಡಿದ ಕೆಲಸದಿಂದ ಎಷ್ಟೊಂದು ಅವಾತ್ರ ಆಗಿದೆ ಮನೆಯಲ್ಲಿ. ಅಲ್ಲ, ನಿಖಿಲ್ ರೂಮ್ ಚೆಕ್ ಮಾಡೋಂಥ ಅನಿವಾರ್ಯ ನಿನಗೇನಿತ್ತು? ಅನಿವಾರ್ಯತೆ ಇತ್ತು ದಾದಾಜಿ, ಕಾರಣ ಇಲ್ಲದೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಹಾಗೆ ನಿಖಿಲ್ ರೂಮ್ ಚೆಕ್ ಮಾಡೋದಕ್ಕೂ ಒಂದು ಮುಖ್ಯವಾದ ಕಾರಣ ಇತ್ತು. ಏನಪ್ಪ ಇವತ್ತು ಮನೆಗೆ ಬೇಗ ಬಂದ್ಬಿಟ್ಟಿದ್ಯಾ? ಯಾಕೆ ಊರ್ ಸುತ್ತಕ್ಕೆ ಹೋಗ್ಲಿಲ್ವಾ? ಏನಕ್ಕೆ ನೀವು ಮನೆಗೆ ಬೇಗ ಬಂದರೂ ಪ್ರಶ್ನೆ ಮಾಡ್ತೀರಾ, ಲೇಟ್ ಆಗಿ ಬಂದರೂ ಪ್ರಶ್ನೆ ಮಾಡ್ತೀರಾ? ನೀನು ಯಾವತ್ತು ಬೇಗ ಮನೆಗೆ ಬಂದಿದ್ಯಾ ಹೇಳು. ಅದು ಬಿಡು, ಏನಿವತ್ತು ಅಡುಗೆ ಮನೆಯವ್ರಿಗೂ ಬಂದಿದೆಯಾ? ಏನಿಲ್ಲ, ಅದಕ್ಕೆ ವಚನ ಪ್ರೆಗ್ನೆಂಟ್ ಆದ್ಮೇಲಿಂದ ನಾವು ಅವಳಿಗೆ ಏನೂ ಕೊಟ್ಟಿಲ್ಲ. ಅದಕ್ಕೆ ಅವಳಿಗೆ ಇಷ್ಟವಾಗಿರೋ ತಿಂಡಿ ಏನಾದರೂ ಮಾಡಿಕೊಟ್ರೆ ತೊಗೊಂಡೋಗಿ ಕೊಟ್ಟು ಬರ್ತಿದ್ದೆ. ಓಹೋ, ಇದೇನಿದು ಇದ್ದಕ್ಕಿದ್ದಾಗೆ ವಚನ ಮೇಲೆ ಇವತ್ತು ಇಷ್ಟೊಂದು ಕಾಳಜಿ, ಏನು ವಿಷಯ? ಏನಿಲ್ಲ ಅದಕ್ಕೆ, ವಚನ ಈಗ ತಾಯಿ ಆಗ್ತಿದ್ದಾಳಲ್ವ, ಇಂಥ ಸಮಯದಲ್ಲಿ ಏನೇನೋ ಬಯಕೆಗಳಿರ್ತವೆ, ತನಗಿಷ್ಟ ಆಗಿರೋ ತಿಂಡಿಗಳು ತಿನ್ನಬೇಕು ಅನ್ನಿಸ್ತಿರುತ್ತೆ. ನೀವು ಮಾಡೋ ತಿಂಡಿ ಅಂದರೆ ಅವಳಿಗೆ ತುಂಬ ಇಷ್ಟ, ಅದಕ್ಕೆ ಹೇಳಿದೆ. ನಾನು ಈಗಾಗಲೇ ವಚನಂಗೆ ತಿಂಡಿ ಮಾಡಿಟ್ಟಿದ್ದೀನಿ, ಆದರೆ ಆ ತಿಂಡಿನ ಮಾತ್ರ ನಿನ್ನ ಕೈಲಿ ಕೊಟ್ಟು ಕಳಿಸಲ್ಲ. ಯಾಕದಕ್ಕೆ? ನಾನು ತಗೊಂಡೋಗಿ ಕೊಟ್ಟರೆ ವಚನ ತಿಂಡಿ ತಿನ್ನಲ್ಲ ಅಂತಾಳ? ಅವಳೇನು ಅನ್ನಲ್ಲ, ಆದರೆ ನನಗೆ ನಿನ್ನನ್ನು ಕಳ್ಸೋಕ್ಕೆ ಇಷ್ಟ ಇಲ್ಲ, ಅದರಲ್ಲೂ ವಚನ ಮನೆಗೆ ಬೇಡವೇ ಬೇಡ. ಯಾಕದಕ್ಕೆ ಹೀಗಂತೀರಾ? ವಚನ ನನಗೂ ಮಗಳು ತಾನೆ, ನನಗೂ ಅವಳನ್ನ ನೋಡಬೇಕು ಅನ್ನೋ ಆಸೆ ಇರುತ್ತೆ ತಾನೆ. ಆಸೆ ಇರುತ್ತೆ ನರಸಿಂಹ, ನಾನು ನಿನ್ನನ್ನು ಅಲ್ಲಿಗೆ ಕಳಿಸೋದು ಅಥವಾ ನೀನೇ ಹೋಗೋದು, ಅಲ್ಲಿ ಇಲ್ಲದೆ ಇರೋ ತರಲೆ ಮಾಡ್ತೀಯ, ಅದನ್ನ ನೋಡಿ ಗೌರವ ಕೋಪ ಬರುತ್ತೆ. ಆಮೇಲೆ ಅವನು ವಚನ ಮೇಲೆ ಅತ್ತೆ ಮೇಲೆ ರೇಗ್ತಾನೆ. ಇದೆಲ್ಲ ಬೇಕಾ ಹೇಳು? ನೀನು ಇಲ್ಲಿವರೆಗೂ ಹೇಗಿದ್ದೋ ಹಾಗೇ ಇದ್ಬಿಡು. ನೀನು ಆ ಮನೆ ಕಡೆ ಹೋಗೋದಿರಲಿ, ಆ ಕಡೆ ತಲೆ ಹಾಕಿ ಕೂಡ ಮಲಗಬೇಡ. ಇಲ್ಲ ಅದಕ್ಕೆ, ನಾನು ಏನು ಮಾಡೋದಿಲ್ಲ, ನೀವು ಕೊಡೋ ತಿಂಡಿ ತಗೊಂಡೋಗಿ ಹಾಕಿಕೊಟ್ಟು ಹಾಗೆ ಅಮ್ಮನ ವಚನ ಮಾತಾಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಅಷ್ಟೇ. ನೀನು ಹೀಗೆ ಹೋಗಿ ಹಾಗೆ ಬರೋದು ನನಗೆ ಗೊತ್ತಿದೆ. ನೋಡು ನರಸಿಂಹ, ನನಗೆ ಗೊತ್ತಿಲ್ಲದೆ ನೀನೇನಾದರೂ ವಚನ ಮನೆಗೆ ಹೋದರೆ ನಾನು ಸುಮ್ಮನಿರಲ್ಲ. ವಚನ ಮನೆಗೆ ಹೋಗೋ ಯೋಚನೆ ಬಿಟ್ಟು ಹೋಗಿ ಮಲಗು. ಅದಕ್ಕೆ ಎಷ್ಟು ಕೇಳ್ಕೊಂಡ್ರು ವಚನ ಮನೆಗೆ ಹೋಗೋದು ಬೇಡ ಅಂತಿದ್ದಾರಲ್ಲಪ್ಪ, ನಾನು ಅಲ್ಲಿಗೆ ಹೋಗದೆ ಇದ್ದರೆ ವಚನ ಪ್ರೆಗ್ನೆಂಟೋ ಅಲ್ಲೋ ಅನ್ನೋ ವಿಷಯ ತಿಳ್ಕೊಳ್ಳೋದಕ್ಕಾಗಲ್ಲ. ಒಂದು ವೇಳೆ ಅದಕ್ಕೆ ಮಾತು ಮೀರು ಹೋದರೆ ಆಮೇಲೆ ಅದಕ್ಕೆ ಮನೆಗೆ ಸೇರಿಸಲ್ಲ. ಹೇಗಾದರೂ ಮಾಡಿ ಅದಕ್ಕೆ ಗೊತ್ತಾಗದೆ ಹೋಗಲೇಬೇಕು, ಇಲ್ಲದೆ ಹೋದರೆ ಖಜಾನೆಕಿ ನನ್ನ ಕೈಗೆ ಸಿಗಲ್ಲ, ಆಮೇಲೆ ದುಡ್ಡಿಗೆ ದಿನ ಹಿಂಗೆ ಪರದಾಡ್ತಾ ಇರಬೇಕಾಗತ್ತೆ. ಏನಪ್ಪ ಮಾಡಲಿ? ನಿಖಿಲ್ ತುಂಬ ಅನುಮಾನ ಬರೋ ಹಾಗೆ ವರ್ತಿಸ್ತಾ ಇದ್ರು.
ವಚನನ ವಿಷಯದಲ್ಲೂ ಅಷ್ಟೇ, ಹಾಗೆ ಅವ್ರ ತಾಯಿನ ಹುಡ್ಕೊಂಡು ಹೋದಾಗ್ಲೂ ಅಷ್ಟೇ ತುಂಬಾ ಅನುಮಾನ ಬರೋ ಹಾಗೆ ವಿಚಿತ್ರವಾಗಿ ನಡ್ಕೋತಾ ಇದ್ರು. ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ವೇದ್ ಮತ್ತೆ ಗೌರವ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಾಗೆ ಕೆಲವು ಡಾಕ್ಯುಮೆಂಟ್ಸ್ನ ತಗೊಂಬಾ ಅಂತ ಫೋನಲ್ಲಿ ಮಾತಾಡ್ತಿದ್ರು. ಅದಕ್ಕೆ ನನಗೆ ಅನುಮಾನ ಬಂದು ಚೆಕ್ ಮಾಡಿದೆ ದಾದಾಜಿ. ಕೇಳಿದ್ರ ಕೇಳಿದ್ರ, ಬರೀ ಫೋನಲ್ಲಿ ಮಾತಾಡಿದ್ದಕ್ಕೆ ಇವಳಿಗೆ ಅನುಮಾನ ಬಂದ್ಬಿಡ್ತಂತೆ. ಪ್ರಾಜೆಕ್ಟ್ಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದಾಗ್ಲೂ ಅದು ಹೇಗೆ ಇವಳಿಗೆ ಅನುಮಾನ ಬಂತು ನಾ ಕಾಣೆ. ಆಸ್ತಿ ಪತ್ರ ಬೇಕು ಅಂತ ಹೇಳಿದ್ಮೇಲೂ ಹೋಗಿ ಚೆಕ್ ಮಾಡಿದಾಳೆ ಅಂದಮೇಲೆ ನನಗೆ ಇವಳ ಮೇಲೆ ಅನುಮಾನ. ಗೌರವ್, ನಿಜ ಹೇಳ್ತೀನಿ, ನಾನು ನಿಮಗೆ ಶ್ಯೂರಿಟಿ ಕೊಡಬೇಕು ಅಂತ ನನ್ನ ಆಸ್ತಿ ಪತ್ರಗಳನ್ನ ತೊಗೊಂಡು ಬಾ ಅಂತ ನಮ್ಮ ಹುಡುಗನ ಹತ್ರ ಫೋನಲ್ಲಿ ಹೇಳ್ತಾ ಇದ್ದೆ. ಅದನ್ನು ಧನ್ಯ ಅವರು ಯಾವ ರೀತಿ ತಿಳ್ಕೊಂಡ್ರು ನನಗೆ ಗೊತ್ತಿಲ್ಲ. ಆ ಆಸ್ತಿ ಪತ್ರಗಳು ಬಂದಮೇಲೆ ಅದನ್ನು ರೂಮ್ನಲ್ಲಿ ಇಟ್ಟರೆ ಸೇಫು ಅಂದ್ಕೊಂಡು ಇಲ್ಲೇ ಇಟ್ಟಿದ್ದೆ. ಆದರೆ ಅದು ಈ ರೀತಿ ಮಿಸ್ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ನಿಮ್ಮ ಕೈಲೇ ಕೊಡ್ತಿದ್ದೆ. ಸುಳ್ಳು ಹೇಳಬೇಡಿ ನಿಖಿಲ್, ನಿಮಗೆ ಡಾಕ್ಯುಮೆಂಟ್ಸ್ ತಂದು ಕೊಡೋದಕ್ಕಿಂತ ಮುಂಚೆ ನೀವು ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ರಿ ತಾನೆ. ಆಮೇಲೆ ನೋಡಿದ್ರೆ ಅವನು ಯಾವನೋ ಬಂದು ಕಾಂಪೌಂಡ್ ಮೇಲೆ ಡಾಕ್ಯುಮೆಂಟ್ಸ್ ಇಟ್ಬಿಟ್ಟು ಹೋದ, ಅದಕ್ಕೆ ಅನುಮಾನ ಬಂದು ನಾನು ಅದನ್ನು ಚೆಕ್ ಮಾಡಿದೆ. ಅಲ್ಲಿಗೆ ಕ್ಲಾರಿಟಿ ಸಿಕ್ತಲ್ಲ, ಧನ್ಯಾ ಆಸ್ತಿ ಪತ್ರನ ನೋಡಿದಾಳೆ ಅಂತ. ನೋಡಿದ್ಮೇಲೂ ಆಸ್ತಿ ಪತ್ರ ಇರಲಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ತಿದ್ಯಾ? ನೋಡಿ ಆಂಟಿ, ನಾನು ಡಾಕ್ಯುಮೆಂಟ್ಸ್ನ ನೋಡಿಲ್ಲ ಅಂತ ವಾದಿಸ್ತಾ ಇಲ್ಲ. ನಾನು ಹೇಳ್ತಿರೋದು ನಿಖಿಲ್ ಹೇಳ್ದಾಗೆ ಅದರಲ್ಲಿ ಯಾವುದೇ ಆಸ್ತಿ ಪತ್ರ ಇರಲಿಲ್ಲ ಅಂತ ಹೇಳ್ತಿದ್ದೀನಿ. ಅಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತ ಗೊತ್ತಿದ್ಮೇಲೆ ಕಾಂಪೌಂಡ್ ಮೇಲೆ ಏನಕ್ಕೆ ಇಟ್ಟು ಹೋಗಬೇಕಾಗಿತ್ತು? ಅಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾದ್ಮೇಲೆ ಇವ್ರು ಅಲ್ಲಿಡು ಅಂತ ಯಾಕೆ ಹೇಳಬೇಕಾಗಿತ್ತು? ಅದರಲ್ಲೂ ಮನೆಯವ್ರು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ತಂದ್ಕೊಡ್ಬೇಕು ಅಂತ ಫೋನಲ್ಲಿ ತಾಕೀತು ಮಾಡಿದ್ಯಾಕೆ? ಇದರಲ್ಲೇ ಗೊತ್ತಾಗತ್ತೆ ಅವ್ರ ಮನಸ್ಸಲ್ಲಿ ಬೇರೆ ಏನೋ ದುರುದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ. ಅವ್ರು ನಿಜವಾಗ್ಲೂ ಗೌರವ್ ಪ್ರಾಜೆಕ್ಟ್ಗೆ ಶ್ಯೂರಿಟಿ ಕೊಡಬೇಕು ಅನ್ನೋದೇ ಇರಲಿಲ್ಲ. ಅದಕ್ಕೆ ಕೊನೆ ಮೂಮೆಂಟ್ನಲ್ಲಿ ಆಸ್ತಿ ಪತ್ರ ಕಳೆದೋಯ್ತು ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಕತೆ ಕಟ್ಟಿ ಮನೆಯವರೆಲ್ಲರೂ ನಂಬಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಆಹಾ, ಇದು ಇದು ಮಾತಂದ್ರೆ ಕಳ್ಳ ಈಗ ಸಿಕ್ಬಿದ್ದ ನೋಡು. ನನಗೆ ಮೊದಲಿಂದಲೂ ಇವನ ಮೇಲೆ ಅನುಮಾನ ಇತ್ತು. ಆರೋಗ್ಯ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಿದ್ದನು. ಸಿಕ್ಕಿದಾಗೆ ಶ್ಯೂರಿಟಿ ಕೊಡ್ತೀನಿ ಅಂತ ಹೇಳಿದಾಗಲೇ ಇವನೇನೋ ಎಡವಟ್ ಕೆಲಸ ಮಾಡ್ಬೋದು ಅಂದ್ಕೊಂಡಿದ್ದೆ. ಹಾಗೆ ಆಯ್ತು ನೋಡು. ನಿಖಿಲ್, ಏನಿದೆಲ್ಲ, ಯಾಕೆ ಹಿಂಗೆ ಮಾಡಿದ್ರಿ? ನಮ್ಮನ್ನು ನಂಬಿಸಿ ಕೊನೆ ಮೂಮೆಂಟಲ್ಲಿ ಶ್ಯೂರಿಟಿ ಕೊಡೋಕ್ಕಾಗಲ್ಲ ಅಂತ ಯಾಕೆ ಹೇಳಿದ್ರಿ? ಸುಮ್ಮ ಸುಮ್ಮನೆ ಯಾಕೆ ಮನೆ ಪತ್ರ ಕಳೆದೋಯ್ತು ಅಂತ ಹೇಳಿದ್ರಿ? ಇಲ್ಲ ಗೌರವ್, ಧನ್ಯ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ನೀವು ಅವ್ರ ಮಾತಿನ ನಂಬಿ ನನ್ನ ಮೇಲೆ ಅನುಮಾನ ಪಡಬೇಡಿ. ಅಷ್ಟಕ್ಕೂ ನಾನು ಯಾರ ಹತ್ರ ಫೋನ್ ಮಾಡಿ ಡಾಕ್ಯುಮೆಂಟ್ಸ್ನ ಕಾಂಪೌಂಡ್ ಮೇಲೆ ಇಡಿ ಅಂತ ಹೇಳಿಲ್ಲ. ನಿಖಿಲ್ ಸುಳ್ಳು ಹೇಳಬೇಡಿ, ನೀವು ಮಾತಾಡ್ತಿರೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳ್ತಿಲ್ವಾ? ಈಗ ಇಲ್ಲ ಅಂತ ವಾದಿಸ್ಬೇಡಿ. ನಾನು ಯಾಕೆ ಸುಳ್ಳು ಹೇಳಿ? ಗೌರವ್ ನೀವೇ ಹೇಳಿ, ಅಷ್ಟು ಬೆಲೆ ಬಾಳೋ ಆಸ್ತಿ ಪತ್ರನ ಕಾಂಪೌಂಡ್ ಮೇಲೆ ಇಟ್ಟು ಹೋಗು ಅಂತ ಹೇಳೋಕ್ಕಾಗತ್ತಾ? ಹೌದು, ಆಗಲ್ಲ. ಅದನ್ನೇ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಿರೋದು, ನೀವ್ ಯಾಕೆ ಹಾಗೆ ಹೇಳಿದ್ರಿ ಅಂತ. ಆ ನಿಖಿಲ್ ಹೇಳ್ದಾಗೆ ಧನ್ಯ ಶ್ಯೂರಿಟಿಗೆ ಬೇಕಾಗಿರೋ ಪೇಪರ್ಸ್ನ ತೆಗೆದಿಟ್ಟಿದಾಳ. ಅವಳಿಗೆ ಮೊದಲಿಂದನೂ ನಿಖಿಲ್ ಶ್ಯೂರಿಟಿ ಕೊಡೋದು ಇಷ್ಟ ಇರಲಿಲ್ಲ. ಗೌರವ್ಗೆ ಪ್ರಾಜೆಕ್ಟ್ ಕೈ ತಪ್ಪಿಸೋದಕ್ಕೆ ಅವಳು ಹೀಗೆ ಮಾಡಿರ್ಬೋದ? ಇನ್ ಕೇಸ್ ನಿಖಿಲ್ ಹೇಳ್ದಾಗೆ ಇನ್ನೇನಾದರೂ ಪೇಪರ್ ಸಿಕ್ಕಿದ್ರೆ ಅವಳು ನಿಜವಾಗ್ಲೂ ಪ್ರಾಜೆಕ್ಟ್ ನಿಲ್ಲಿಸೋದಕ್ಕೆ ಟ್ರೈ ಮಾಡಿದ್ದಾಳೆ ಅನ್ನೋದು ಪ್ರೂವ್ ಆದರೆ ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಎಲ್ಲಿ ಇಟ್ಟಿರ್ಬೋದು ಇವಳು? ಪೇಪರ್ಸು
ಮೈ ಗಾಡ್, ನಿಖಿಲ್ ಹೇಳಿದ ನಿಜ. ಧನ್ಯ ಇದನ್ನ ಬೇಕು ಅಂತಾನೆ ಮಾಡಿದಾಳೆ. ಧನ್ಯ, ನೀನ್ ಇನ್ನೊಂದು ಸುಳ್ಳು ಹೇಳೋದಕ್ಕಾಗೋದಿಲ್ಲ. ನಿನ್ ಮಾತು ಅಂದ್ರೆ ವೇದ ವಾಕ್ಯ ಅಂತ ಅನ್ಕೊಂಡಿದ್ದಾರೆ ಮನೆಯವರು. ನೀನ್ ಏನು ಅಂತ ಅರ್ಥ ಮಾಡಿಸ್ತೇನೆ. ಇಲ್ಲ, ನಾನು ನಿಜವಾಗ್ಲೂ ಯಾರ ಹತ್ರ ಡಾಕ್ಯುಮೆಂಟ್ಸ್ ನಂಗೆ ಕಾಪೌಂಡ್ ಮಾಡಿಡಿ ಅಂತ ಹೇಳಿಲ್ಲ. ಇವ್ರು ಸುಮ್ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ಅಷ್ಟಕ್ಕೂ ನಾನು ಅವತ್ತು ನನ್ನ ಆಸ್ತಿ ಪೇಪರ್ಸು ನನಗೆ ಸಿಗದೆ ಹೋದರೆ ನಾನು ಗೌರವ್ಗೆ ಶೂರಿಟಿ ಕೊಡೋದಕ್ಕಾಗಲ್ಲ ಅಂತ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ನಿಜ. ಆದರೆ ಧನ್ಯವ್ರು ಅದನ್ನೇ ಕೇಳಿಸ್ಕೊಂಡು ನನಗೆ ಗೊತ್ತಿಲ್ಲದಿರೋಗಿ ಆ ಪೇಪರ್ಸ್ನೆಲ್ಲ ಎತ್ಕೊಂಡು ಗೌರವ್ ಪ್ರಾಜೆಕ್ಟ್ಗೆ ಶೂರಿಟಿ ಕೊಡದಿರೋ ತಡೀತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈಗೇನು ಹೇಳ್ತೀಯ ಧನ್ಯ? ಗೌರವ್, ನಿಖಿಲ್ ಮಾತು ಕೇಳಿದ್ಮೇಲೂ ನಿನಗೆ ನಿಖಿಲ್ ಮೇಲೆ ನಂಬಿಕೆ ಬರಲಿಲ್ಲ. ಮೂರು ಹೊತ್ತು ಧನ್ಯ ಧನ್ಯ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರಲ್ಲ, ಈಗ ನೋಡಿ ಮನೆ ಬೆಳಗೋ ಸೊಸೆ ಮನೇನ ಹಾಳು ಮಾಡ್ತಿದ್ದಾಳೆ. ಆಂಟಿ, ಸತ್ಯ ಗೊತ್ತಿಲ್ಲದೆ ನೀವು ನನ್ನ ಬಗ್ಗೆ ಈ ಥರ ಮಾತಾಡೋದು ಸರಿಯಲ್ಲ. ನಿಖಿಲ್ ಹೇಳಿದಾಗೆ ನಾನು ಅವ್ರ ರೂಮಿಂದ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿಲ್ಲ. ಅನುಮಾನ ಬರೋ ಹಾಗೆ ಕಾಂಪೌಂಡ್ ಮೇಲೆ ಇಟ್ಟಿದ್ದಕ್ಕೇನೆ ನಾನು ಅದನ್ನು ತೊಗೊಂಡಿದ್ದೆ. ಇಷ್ಟಕ್ಕೂ ಕಾರಣ ಇದ್ದರೆ ನಾನು ಯಾಕೆ ಆ ಪತ್ರಗಳನ್ನ ತಗೊಳ್ಳಿ ಹೇಳಿ? ಆ ನಿನ್ನ ಕಾರಣ ಏನು ಅಂತ ನಾನು ಹೇಳ್ತೀನಿ.